ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಕುವೆಂಪು ವೃತ್ತದ ಬಳಿ ಇರುವ ಜಿಲ್ಲಾ ಕ್ರೀಡಾ ಶಾಲೆಯ ಬೆಡ್ಗಳಿಗೆ ಬೆಂಕಿ ತಗುಲಿದ್ದು ಜಿಮ್ನಾಸ್ಟಿಕ್ ಬೆಡ್ಗಳು ಅಗ್ನಿಗಾಹುತಿಯಾಗಿವೆ. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ತುಮಕೂರು ನಗರದ ಕುವೆಂಪು ವೃತ್ತದ ಬಳಿ ಜಿಲ್ಲಾ ಕ್ರೀಡಾಶಾಲೆಯಲ್ಲಿ ಸಂಜೆ 5:45 ರ ವೇಳೆಗೆ ಬೆಂಕಿ ಕಾಣಿಸಿಕೊಂಡು ಹೊರಾಂಗಣದಲ್ಲಿ ಇರಿಸಲಾಗಿದ್ದ ಜಿಮ್ನಾಸ್ಟಿಕ್ ಬೆಡ್ಗಳಿಗೆ ಬೆಂಕಿ ತಗುಲಿದ್ದು ಅಗ್ನಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಕ್ರೀಡಾ ಸಾಮಗ್ರಿಗಳು ಹಾನಿಯಾಗಿವೆ. ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಸತತ 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅಗ್ನಿ ನಂದಿಸಿದ್ದಾರೆ. ಮತ್ತೆ ನಾವು ಬೆಂಕಿ ಆದ ನಂತರ ಮೇಲ್ಗಡೆ ಚೆಕ್ ಮಾಡ್ತಾರೆ, ಯಾವ್ದು ಏನು ಹಾನಿ ಯಾರು ಆಗಿಲ್ಲ ಸರ್, ಎಲ್ಲ ಸುರಕ್ಷಿತ ಎಲ್ಲ ಸೋಚಿದ್ದ ಹೆಣ್ಮಕ್ಳು ಪ್ರತಿಯೊಬ್ಬರು ಸಿಬ್ಬಂದಿ ಎಲ್ಲ ಇದ್ದಾರೆ, ಯಾವ್ದು ಏನು ನಮ್ಗೆ ತೊಂದರೆ ಆಗಿಲ್ಲ, ಅವ್ರಿಗೇನು ತೊಂದರೆ ಆಗಿಲ್ಲ, ತುಂಬಾ ಒಳ್ಳೆಯ. ಮತ್ತೆ ನಾವು ಬೆಂಕಿ ಆದ ನಂತರ ಮೇಲ್ಗಡೆ ಚೆಕ್ ಮಾಡ್ತಾರೆ, ಅಲ್ಲಿ ಯಾವ್ದು ಏನು ಹಾನಿ ಯಾರು ಆಗಿಲ್ಲ ಸರ್, ಎಲ್ಲ ಸುರಕ್ಷಿತ ಎಲ್ಲ ಅಪಿಯರೆನ್ಸ್ ಎಲ್ಲ ಸೋಚಿದ್ದೀನಿ. ಹೆಣ್ಮಕ್ಳು ಪ್ರತಿಯೊಬ್ಬರು ಸಿಬ್ಬಂದಿ ಎಲ್ಲ ಇದ್ದಾರೆ, ಯಾವ್ದು ಏನು ನಮ್ಗೆ ತೊಂದರೆ ಆಗಿಲ್ಲ, ಅವ್ರಿಗೇನು ತೊಂದರೆ ಆಗಿಲ್ಲ, ತುಂಬಾ ಒಳ್ಳೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತುಮಕೂರು ನಗರದ ಮಾಜಿ ಶಾಸಕ ಸೊಗಡು ಶಿವಣ್ಣ ಮಾತನಾಡಿ, ಘಟನೆಗೆ ಅಗ್ನಿ ದುರಂತಕ್ಕೆ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದಿದ್ದಾರೆ. ಎಸ್ ವೀಕ್ಷಕರೇ, ತುಮಕೂರು ನಗರದ ಏನು ಕುವೆಂಪು ಸರ್ಕಲ್ ಇರತಕ್ಕಂತಹ ಒಂದು ಕ್ರೀಡಾ ಶಾಲೆಗೆ ನಿನ್ನೆ ಸಂಜೆ 6:06 ಒಂದು ದೊಡ್ಡದಾದಂತಹ ಒಂದು ಅಗ್ನಿ ದುರಂತ ಸಂಭವಿಸಿದೆ. ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಜಿಮ್ನಾಸ್ಟಿಕ್ಗೆ ತಂದಿರತಕ್ಕಂತಹ ಒಂದು ಬೆಡ್ಗಳು ಏನಾಗಿದ್ದಾವೆ ಅಗ್ನಿ ದುರಂತದಲ್ಲಿ ಏನು ಸುಟ್ಟು ಹೋಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ನಮ್ಮ ತುಮಕೂರು ನಗರದ ಮಾಜಿ ಶಾಸಕರಂತ ಸೊಗಡು ಶಿವಣ್ಣ ಅವರು ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು ಅಲ್ಲಿ ಏನೇನೆಲ್ಲ ನಡೆದಿದೆ, ವಸ್ತುಸ್ಥಿತಿ ಹೇಗಿದೆ ಅನ್ನುವಂಥ ಸಂದರ್ಭ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಸೊ ಬನ್ನಿ, ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿನಂಥ ಮಾಹಿತಿಯನ್ನು ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಭೇಟಿ ಕೊಟ್ಟಿದ್ರಿ ಇವತ್ತು ಆ ಸ್ಥಳಕ್ಕೆ, ಏನೇನೆಲ್ಲ ಹಾನಿಯಾಗಿತ್ತು ಸರ್? ನಾವು ನಿನ್ನೆ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ಮುಗಿದ್ರು, ಸಾಯಂಕಾಲ ಬಂದು ಬೆಳಿಗ್ಗೆ ಆಗೋದಾಗಿ ನಮ್ಮ ಮಿತ್ರ ಧನ್ಯಾ ಕುಮಾರ್ ಬಾಲಾಜಿ ಅವರ ಮಿತ್ರರೆಲ್ಲ ಹೋಗಿ ನೋಡ್ತೀವಿ, ದೊಡ್ಡ ದುರಂತ ಆಗಿದೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಏನು ನಷ್ಟ ಆಗಿರ್ತಕ್ಕಂಥದ್ದು ಬಿಟ್ಟುಬಿಡಿ. ಆದರೆ ಅಲ್ಲಿ 8 ವರ್ಷದಿಂದ ಹಿಡಿದು 16 ವರ್ಷದ 18 ವರ್ಷದ ಏನು ಮಕ್ಕಳುಗಳು, ಹೆಣ್ಣು ಗಂಡು ಮಕ್ಕಳುಗಳು 60-70 ಜನ ಇರ್ತಕ್ಕಂಥ ಒಂದು ದೃಷ್ಟಿಗಳಿಗೆ ಬದುಕೊಂಬಿಟ್ಟವ್ರೆ. ಅದು ಏನಾರ ಒಂದು ರೂಮ್ಗೆ ಹೋಗ್ಬಿಟ್ಟು ಇದ್ಬಿಟ್ಟು ಏನೇನಾದ್ರೂ ಹೊಗೆ ಇಲ್ಲ ಅದ್ರದ್ದೊಂದು ಇದೇ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ 8 ಜನ ಸತ್ತೋಗೋರೋ ಗೊತ್ತಾಗಲ್ಲ, ಅದಷ್ಟಕ್ಕೆ ಆ ಮಕ್ಕಳುಗಳೆಲ್ಲ ಬದುಕೊಂಬಿಟ್ಟವ್ರೆ. ಇದೆಲ್ಲದಕ್ಕೆ ನಿಮಗಿಲ್ಲ ಈ ಅಲ್ಲಿ ಆಗಿರ್ತಕ್ಕಂಥ ಅನಾಹುತ ಈಗ ಏನು ನನ್ನ ಮಿತ್ರ ಕರ್ಕೊಂಡೋಗಿ ನಾನು ನೋಡಿದ್ರೆ ಅದಿನ್ನೂ ಏನಾಗೋದೋ ಗೊತ್ತಿಲ್ಲ. ಎಸ್ ಪಿ ಡಿ ಸಿ ಸಂಬಂಧಪಟ್ಟಂಥ ಎ ಸಿ ತಹಸೀಲ್ದಾರರು ಕಮಿಷನರು ಈಗ ಎಲ್ಲರೂ ಬಂದವರಲ್ಲಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಈಗ ಮಾಡ್ತಾವ್ರೆ. ಅದು ಒಂದು ಭಾಗ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿಗೆ ಸ್ಟೇಡಿಯಂ ರೆಡಿಯಾಗಿದೆ, ಯಾವುದೋ ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರೆಡಿಯಾಗಿದೆ, ಇದು ರಾಜಕೀಯ ಇಲ್ಲಿ ಬಿಟ್ಕೊಂಡವ್ರೆ, ಅದು ತಪ್ಪು. ಈಗ ಅನೇಕ ಸಾರಿ ಇದೇ ನನ್ನ ಪಕ್ಕದಾಗ ಇರ್ತಕ್ಕಂಥ ಆನಂದ್ ಇರ್ಬೋದು ಧನ್ಯಾ ಕುಮಾರ್ ಇರ್ಬೋದು 10 ಸಾರಿ ಹೇಳಿದ್ರು ಸಾರ್ ಆ ಕ್ರೀಡಾಂಗಣನ ಬಿಟ್ಕೊಟ್ರೆ ಸಾಕಾಗಿದೆ, ಮಕ್ಕಳುಗಳಿಗೂ ಒಳ್ಳೇದಾಗುತ್ತೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ. ಇವತ್ತು ಆ ಅನಾಹುತ ತಪ್ಪೋದು ಅಲ್ಲಿ ಆಲೇ ಇದೆ, ಆಲೇ 3ನೇ ಸಾರಿ ಅಂತ ಅದು ಬೆಂಕಿ ಅನಾಹುತ ಆಗಿರೋದು ಅದನ್ನು ನೀವೆಲ್ಲ ನೋಡಿದ್ದೀರ, ಮೀಡಿಯಾದಾಗೂ ತೋರಿಸ್ತಿದ್ದೀರ, ಏನು ಮಾಡ್ಬೇಕು ಇದಕ್ಕೆ? ಅದಕ್ಕೆ ನಾನು ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಅಲ್ಲಪ್ಪ ಅದು ಯಾವುದೋ ಇದು ಸ್ಟೇಡಿಯಮ್ಮು ಗೌರ್ಮೆಂಟ್ ಹೈಸ್ಕೂಲ್ ಪಕ್ಕದಲ್ಲಿರ್ತಕ್ಕಂಥ ಹಾಲ್ಮಾರ್ಕ್ ಬೇರುಗಳನ್ನ ಉದ್ಘಾಟನೆ ಮಾಡೋಕೆ ಬರ್ತೀಯ, ಇಲ್ಲಿರ್ತಕ್ಕಂಥ ಸ್ಟೇಡಿಯಮ್ನ 10 ಸಾವಿರ ಹುಡುಗರಿಗೆಲ್ಲ 100 ಅಲ್ಲ 1000 ಹುಡುಗರುಗಳಿಗೆ 3-4 ವರ್ಷದಿಂದ ಇವತ್ತು ಅವರಿಗೆ ಕ್ರೀಡೆ ಅನ್ನೋದೇ ಮರ್ತುಬಿಟ್ಟವ್ರು ನಮ್ಮೂರೊಳಗೆ, ಅಂಥ ಸ್ಟೇಡಿಯಂ ರೆಡಿಯಾಗಿದ್ರು ಯಾಕೆ ಕೊಡಲಿಲ್ಲ? ಅದು ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರಿಗೆ. ನಾನು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಆ ಅಸೋಸಿಯೇಷನ್ಗಳವಲ್ಲ ಈಗ ಫುಟ್ಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಇಲ್ಲ ಯಾವುದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಜಿಮ್ನಾಸ್ಟಿಕ್ ಇರ್ಬೋದು ಇವೆಲ್ಲ ಅವರಲ್ಲ, ಆ ಅವರು ಅಸೋಸಿಯೇಷನಿಂದ ನಾನು ಎಲ್ಲರಿಗೂ ಒಂದು ಪತ್ರ ಕೊಡ್ತೀನಿ ಅಂತ ಹೇಳಿದ್ರೆ ಆ ಪತ್ರಗಳ ಜೊತೆಯೊಳಗೆ ನಾನು ನಾಳೆ ಮುಖ್ಯಮಂತ್ರಿಗಳನ್ನ ಯಾವುದಾದ್ರೂ ಒಂದು ಟೈಮೊಳಗೆ ಭೇಟಿ ಮಾಡಿ ಅದ್ರಲ್ಲಿ ಕೊಟ್ಟು ನೀವು ಯಾವತ್ತು ಬರ್ತೀರ ಮೊದಲನ್ನ ಡೇಟ್ ಕೊಡಿ, ಇಲ್ಲ ನೀವು ಬರೆದಿದ್ರೆ ಸಾರ್ವಜನಿಕರ ದುಡ್ಡು
ನಾವೇನು ಸಾರ್ವಜನಿಕ ಮಕ್ಕಳುಗಳ ಜೊತೆಗೆ ಕ್ರೀಡಾಪಟುಗಳ ಜೊತೆಗೆ ಸೇರ್ಕೊಂಡು ನಾವು ಮಾಡಬೇಕು ಅದು ಮಾಡಬೇಕಾಗುತ್ತೆ ಆ ಅಲ್ಲಿವರೆಗೂ ಅದನ್ನು ಆಸ್ಪತ್ರೆ ಕೊಡೋದು ಬೇಡ ನಾವು ಬಂದು ಮೊದಲು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ನಮ್ಮ ಕ್ರೀಡಾಪಟುಗಳಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ತಾತ್ಸಾರವೋ ಅಥವಾ ಸಿಬ್ಬಂದಿಗಳ ಬೇಜವಾಬ್ದಾರಿತನವೋ ಕ್ರೀಡಾ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿವೆ ಈ ಬಗ್ಗೆ ತನಿಖೆ ನಡೆಸಿ ಇನ್ನು ಮುಂದೆ ಈ ರೀತಿಯ ಪ್ರಮಾದಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದಲ್ಲಿ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪಿಎನ್ ಕೆ ಕೃಷ್ಣಮೂರ್ತಿ ಪತ್ರಿಕಾ ಭವನದಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯುವ ಪ್ರತಿಭೆಗಳನ್ನು ಉದ್ದೇಶಿಸುವ ನಿಟ್ಟಿನಲ್ಲಿ ಹಾಗೂ ಪ್ರೋತ್ಸಾಹಿಸುವಲ್ಲಿ ಒಂದು ಮುಖ್ಯ ಉದ್ದೇಶವನ್ನು ಒಳಗೊಂಡು ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇದು 5ನೇ ಬಾರಿ ಆಯೋಜಿಸಲಾಗುತ್ತಿರುವ ಕ್ರೀಡಾಕೂಟವಾಗಿದೆ ಎಂದರು ಪಂದ್ಯಾವಳಿಯನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟನ್ನು ನಾವು ಆಯೋಜನೆ ಮಾಡಿದ್ವಿ ಚಕ್ರವರ್ತಿ ಗೆಳೆಯರ ಬಳಿ ಇದು ವಿಶೇಷವಾಗಿ 32 ತಂಡಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳೋದು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ತಂಡದ ನಮ್ಮ ಚಕ್ರವರ್ತಿ ಗೆಳೆಯರ ಎಲ್ಲ ಸದಸ್ಯರು ತೀರ್ಮಾನ ಮಾಡಿದ್ವಿ ಅದಕ್ಕೆ ನಮಗೆ ವಿಶೇಷವಾಗಿ ನಮಗೆ ಈ ಒಂದು ಟೂರ್ನಿಮೆಂಟ್ಗೆ ಸಹಕಾರ ಹೆಚ್ಚು ಸಹಕಾರವನ್ನು ನೀಡ್ತಕ್ಕಂಥವರು ನಮ್ಮ ನರೇಂದ್ರ ಕುಮಾರ್ ಅವರು ಶ್ರೀಧರ್ ಅವರು ಮತ್ತು ಈ ಒಂದು ಟೂರ್ನಿಮೆಂಟ್ನ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥದ್ದು ಪ್ರಕಾಶ್ ಅವರು ಮತ್ತು ನಮ್ಮ ಬಚ್ಚಿಯವರು ಚೇತನ್ರವರು ಭರತ್ ಅವರು ಚಕ್ರವರ್ತಿ ಗೆಳೆಯರ ಬಳಗದ ಅಧ್ಯಕ್ಷ ಪ್ರಕಾಶ್ ಚಕ್ರವರ್ತಿ ಮಾತನಾಡಿ ಇದೇ ತಿಂಗಳ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಕಪ್ ನೀಡುತ್ತಿದ್ದು ಅವರ ಸವಿ ನೆನಪಿಗಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಟೂರ್ನಿಮೆಂಟ್ನ ಮೊದಲನೆಯ ಬಹುಮಾನವಾಗಿ 3 ಲಕ್ಷ ರೂಪಾಯಿಯನ್ನು ನೀಡಲಾಗುವುದು ಎಂದರು ಅಂತಾರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ತುಮಕೂರಿನಲ್ಲಿ ಜರುಗ್ತಾ ಇದೆ ಅದು ಕೆ ಶ್ರೀಧರಣ್ಣನವರು ಹಾಗೂ ಧನಿಯಾ ಕುಮಾರಣ್ಣನವರು ಶ್ರೀಯುತ ಪ್ರಸನ್ನ ಕುಮಾರ್ ಪಚ್ಚಿರವರು ಚೇತನ್ ರವರು ಭರತ್ ರವರು ಇವರೆಲ್ಲರ ಜೊತೆಯಲ್ಲಿ ನಮ್ಮ ಚಕ್ರವರ್ತಿಯ ಒಂದು ಆಧಾರ ಸ್ತಂಭ ಪಿ ಎನ್ ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಾವಳಿ ಒನಲು ಬೆಳಗಿನಲ್ಲಿ ಮೂಡಿ ಬರ್ತಾ ಇದೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನಲ್ಲಿ ಅವರ ಹೆಸರಲ್ಲಿ ಪುನೀತ್ ರಾಜ್ಕುಮಾರ್ ಕಪ್ ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಟೂರ್ನಮೆಂಟಿಗೆ ರಾಜ್ಯದ 32 ತಂಡಗಳು ಭಾಗವಹಿಸ್ತಾ ಇದ್ದಾವೆ ಆ 32 ತಂಡಗಳಿಗೂ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವನ್ನೂ ನಾವು ಕಲ್ಪಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರಿನ ಎಲ್ಲರೂ ಎಲ್ಲ ಉದ್ಯಮಿಗಳು ಎಲ್ಲ ಮುಖಂಡರುಗಳು ಸಹ ನಮ್ಮ ಜೊತೆಯಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಅವ್ರನ್ನ ಒಂದು ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಧನಿಯಾ ಕುಮಾರ್ ಪ್ರಸನ್ನ ಕುಮಾರ್ ಚೇತನ್ ಭರತ್ ಮುಂತಾದವರು ಉಪಸ್ಥಿತರಿದ್ದರು ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ದಲಿತರ ಕೆರೆಗಳಿಗೆ ಮುಜರಾಯಿ ಇಲಾಖೆಯ ವತಿಯಿಂದ ದೇವರುಗಳ ಉತ್ಸವವನ್ನ ಬರಲು ಅದೇ ಗ್ರಾಮದ ಕೆಲವು ಪ್ರಭಾವಿಗಳು ಬಿಡದ ಕಾರಣ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾ ದಲಿತ ಸೇನೆಯ ಮುಖ್ಯಸ್ಥ ಗೂಳೂರು ಸಿದ್ದರಾಜು ನೇತೃತ್ವದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ತುಮಕೂರು ತಾಲೂಕಿನ ಅದಲಪುರ ಗ್ರಾಮದ ದಲಿತ ಕೆರೆಗಳಿಗೆ ದೇವರ ಉತ್ಸವ ಮೂರ್ತಿಗಳನ್ನ ಬರಲು ಅವಕಾಶ ಮಾಡಿಕೊಡದೆ ಕೆಲವರು ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಎಂದು ಗ್ರಾಮದ ದಲಿತ ಮುಖಂಡರಾದ ಕುಮಾರಸ್ವಾಮಿ ಮತ್ತು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಯಿತು
ಇನ್ನು ಅದೇ ಗ್ರಾಮದ ದೇವರಾದ ಮಾರಮ್ಮ ದೇವಿಯ ಉತ್ಸವವನ್ನು ಗ್ರಾಮದ ದಲಿತ ಕೆರೆಗಳಿಗೆ ತೆರಳದಂತೆ ತಡೆ ಹಿಡಿಯುತ್ತಿದ್ದು ಇದರಿಂದ ನಮಗೆ ಅವಮಾನ ಮಾಡಿದಂತಾಗಿದೆ ಹಾಗಾಗಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕೋಡಪ್ಪ ಹಾಗೂ ಮುಖಂಡ ಗೋವಿಂದರಾಜ್ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರು ನನ್ನ ಹೆಸರು ಗೋಳೂರು ಸಿದ್ದರಾಜ್ ಅಂತ ಹೇಳ್ಬಿಟ್ಟು ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷರು ಸ್ವಾಮಿ ಬಜಾರೇ ಮಾತಾಡೋದು ನನ್ನ ಹೆಸರು ಗೋಳೂರು ಸಿದ್ದರಾಜ್ ಅಂತ ಹೇಳ್ಬಿಟ್ಟು ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷರು ನಾವು ಹಲವಾರು ಬಾರಿ ಹೋರಾಟಗಳು ಮಾಡ್ತಾ ಇದ್ದೀವಿ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನಗಳು ದಲಿತ ಕಾಲೋನಿಗೆ ಪ್ರವೇಶ ಕೊಡಿ ದಲಿತ ಕಾಲೋನಿ ಪ್ರವೇಶ ಮಾಡೋಕ್ಕೆ ಒಂದು ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ ಸುಮಾರು ಒಂದು 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅಧಿಕಾರಿಗಳು ದಲಿತರು ಮಾತ್ಕೊಂಡು ಈ ಕ್ಯೂಯನ್ನು ಕೇಳ್ತಾರೆ ಈ ಕ್ಯೂಯನ್ನು ಮರೆತುಬಿಡ್ತಾರೆ ಏನು ಕೇಂದ್ರ ಜಿಲ್ಲಾಡಳಿತ ಅವ್ರ ಜಿಲ್ಲಾಡಳಿತದಲ್ಲಿ ಇರೋಂಥ ಜವಾಬ್ದಾರಿನ ಇವತ್ತು ದಲಿತರಿಗೆ ಬಲಿಯಾಗೋ ಕಾರಣದಿಂದ ಜಿಲ್ಲಾಡಳಿತ ನೇರವಾಗಿ ಡಿ ಸಿ ಅವರಿಗೆ ನಾನು ಆರೋಪ ಮಾಡ್ತಾ ಇದ್ದೀನಿ ಏನು ಆರೋಪ ಮಾಡ್ತಾ ಇದ್ದೀನಿ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದೆ ಬಂದು ನಾವು ಒಂದು ಮೆಮೊರಾಂಡ್ ಕೊಟ್ಟಿದ್ದೋ ಇದೇ ಅದ್ಲಾಪುರ ಕೇಸ್ಗೆ ಇವತ್ತು ತುಮಕೂರು ತಾಲೂಕು ತುಮಕೂರು ಹೃದಯ ಭಾಗದಲ್ಲಿ ಇರೋಂಥ ಅದ್ಲಾಪುರ ಅದ್ಲಾಪುರ ಗ್ರಾಮದಲ್ಲಿ ದಲಿತರ ಕೇರಿಗೆ ದೇವ್ರು ಕರ್ಕೊಂಡು ಹೋಗ್ತಿಲ್ಲ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವ್ರನ್ನ ಇವತ್ತು ಇಲಾಖೆಯನ್ನು ಅದು ಹೆಂಗೆ ಮಾಡ್ಕೊಬೇಕು ಇವರು ಇಲ್ಲ ಇಲಾಖೆ ಮುಜರಾಯಿ ಇಲಾಖೆ ಒಂದು ವಜಾ ಮಾಡಿಬಿಡ್ಲಿ ಬಿಡ್ರಿ ಸರ್ಕಾರ ಸಂಬಳ ತಂತಾರೆ ಸರ್ಕಾರದ ಇದನ್ನು ತಂತಾರೆ ಅಂತ ಸಂವಿಧಾನ ಬರೆದಂಥ ಮೊಮ್ಮಕ್ಕಳು ವಂಶಿಕರಿಗೆ ಇವ್ರ ದೇವಸ್ಥಾನ ದೇವ್ರು ಕರ್ಕೊಂಡು ಹೋಗಲಿಲ್ಲ ಅಂದರೆ ಇನ್ಯಾವ ಮಟ್ಟಿಗೆ ಜಿಲ್ಲಾಡಳಿತ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಿ ಪಕ್ಷವನ್ನ ಒಡೆಯುವ ಕೆಲಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡುತ್ತಿದ್ದಾರೆ ಎಂದು ನೆಲಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡ ಚಂದ್ರಕುಮಾರ್ ಹೇಳಿಕೆ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಬಾರಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಪೂರಕ ವಾತಾವರಣ ನಿರ್ಮಾಣವಾಗಿದ್ದು ಕ್ಷೇತ್ರದಲ್ಲಿ ಮೂಲ ಹಾಗೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಲವರು ಕಡೆಗಣಿಸುತ್ತಿದ್ದಾರೆ ಮೂಲ ಹಾಗೂ ನಿಷ್ಠಾವಂತ ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಆಕಾಂಕ್ಷಿಗೆ ಟಿಕೆಟ್ ನೀಡಬೇಕು ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಿದೇಶಿಗಳ ಸಭೆ ನಡೀತಾ ಇದ್ವಿ 15 ವರ್ಷ ನಮ್ಮ ಕಾಂಗ್ರೆಸ್ ನೆಲಮಂಗಲ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇರಲಿಲ್ಲ ಸರ್ ಏನಾದರೂ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬರಲೇಬೇಕು ಅನ್ನೋ ಉದ್ದೇಶದಲ್ಲಿ ಸಭೆ ಮಾಡ್ತಾ ಇದ್ದೀವಿ ಏನು ಇವಾಗ ಆಕಾಂಕ್ಷೆಗಳು ಯಾರೇ ಆಗಲಿ ಹೈಕಮಾಂಡ್ ಯಾರಿಗೆ ಕೊಡ್ತಾರೋ ಅವ್ರು ನಿರ್ಧಾರ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಉದ್ದೇಶದಿಂದ ಸೇರಿದ್ದೀವಿ ಹಾಗೆ ಈಗೇನು ಹಳೆ ಹೊಸದಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗೂ ನಮ್ಮ ಮೂಲ ಕಾಂಗ್ರೆಸ್ ಕಡೆಗಣಿಸ್ತಾ ಇದ್ದಾರೆ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೈಕಮಾಂಡ್ ಬಂದು ನಮಗೆ ಸಮಾಧಾನ ಪಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಜನರು ಏನಾಗಿದೆ ಗೊಂದಲ ಆಗಿದೆ ನಾವೆಲ್ಲಿ ಯಾವ ಪಕ್ಷಕ್ಕೆ ಮಾಡಬೇಕು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಆ ಉದ್ದೇಶದಿಂದ ನಾವೆಲ್ಲ ಎಲ್ಲೂ ಹೋಗೋದು ಬೇಡ ಕಾಂಗ್ರೆಸ್ನಲ್ಲೇ ಇರಬೇಕು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾವ ಅಭ್ಯರ್ಥಿ ಒತ್ತು ಕಮಾಂಡ್ ಪಕ್ಷ ಏನು ಸೂಚನೆ ಕೊಡ್ತಾರೋ ಅದರ ಆಧಾರದ ಮೇಲೆ ನಾವು ಅದು ಪಕ್ಷಕ್ಕೋಸ್ಕರ ನಿಷ್ಠಾವಂತರಾಗಿ ದುಡಿತೀವಿ ಇನ್ನು ಇದೇ ಸಂದರ್ಭದಲ್ಲಿ ಬಿಎಂಟಿಸಿ ಮಾಜಿ ನಿರ್ದೇಶಕ ಮಿಲ್ಟ್ರಿ ಮೂರ್ತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ರಂಗನಾಥ್ ವಕೀಲ ಕನಕರಾಜು ಬೆಟ್ಟೇಗೌಡ ಸಿಎಂ ಗೌಡ ಇತರರು ಕಾರ್ಯಕರ್ತರು ಇದ್ದರು ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ಗುಂಡ್ಲುಪೇಟೆ ಪಟ್ಟಣ ಪುರಸಭೆಯಲ್ಲಿ ಮನೆಯ ಈ ಸ್ವತ್ತು ನೀಡಲು ಇಲ್ಲಸಲ್ಲದ ದಾಖಲಾತಿ ಕೇಳಿ ಜನರನ್ನ ಅಲಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಅಣ್ಣಯ್ಯ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾದ ನನ್ನದೇ ಮನೆಯ ಈ ಸ್ವತ್ತು ಬೇಕು ಎಂದು ಪುರಸಭೆ ಕಾರ್ಯಾಲಯದ 10 ದಿನಗಳಿಂದ ಅಲಿಯುತ್ತಿದ್ದೇನೆ ಜೊತೆಗೆ ಈ ಸ್ವತ್ತಿಗಾಗಿ ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಲಾಗಿದೆ ಹೀಗಿದ್ದರೂ ಕೂಡ ಪುರಸಭೆ ಮುಖ್ಯಾಧಿಕಾರಿ ಈ ಸ್ವತ್ತು ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಬೇರೂರಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಆಡಳಿತ ವೈಫಲ್ಯ ಎಷ್ಟು ಮಟ್ಟಿಗಿದೆ ಅಂತ ಹೇಳಬೇಕು ಅಂದರೆ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾದಂಥ ನಾನು ನನ್ನದೇ ಮನೆಯ ಈ ಸ್ವತ್ತು ಬೇಕು ಅಂತ ಹೇಳ್ಬಿಟ್ಟು ಪುರಸಭಾ ಕಾರ್ಯಾಲಯಕ್ಕೆ ಕಳೆದ 10 ದಿನದಿಂದ ನಿರಂತರವಾಗಿ ಸುತ್ತು ಅಲಿತಿದ್ದಾಗಿಯೂ ಸಹ ಇಲ್ಲಸಲದ ಒಂದು ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ನಾನು ದಾಖಲಾತಿ ಸಮೇತ ನಾನು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ ನನಗೆ ನನ್ನ ಆಸ್ತಿಯ ಒಂದು ಈ ಸ್ವತ್ತು ಬೇಕು ಅಂತ ಹೇಳ್ಬಿಟ್ಟು ನಾನು ಪುರಸಭಾ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ಬೇಕಾದಂಥ ಎಲ್ಲ ದಾಖಲಾತಿಯನ್ನು ಸಲ್ಲಿಸಲಾಗಿ ಇ ಸಿ ಮತ್ತು ನನಗೆ ಕೊಟ್ಟಿರ್ತಕ್ಕಂಥ ಈ ಸ್ವತ್ತಿನ ದಿನಾಂಕದ ಈಚೆಗೆ ಬೇಕಾದಂಥ ಕಂದಾಯ ರಸೀತಿ ಎಲ್ಲನೂ ಸಲ್ಲಿಸಲಾಗಿ ಅವರು
ಅದನ್ನು ಪರಿಶೀಲನೆ ಮಾಡಿ ಹಿಂದೆ 2020ನೇ ಸಾಲಿನಲ್ಲಿ ಕಂದಾಯ ಪಾವತಿಸಿ ಈಸ್ವತ್ತು ಪಡೆದಿದ್ದೇನೆ ಆದರೆ ಇದೀಗ ನನಗೆ 2015ರಿಂದ ಇತ್ತೀಚಿನ ಈಸ್ವತ್ತು ಅಗತ್ಯವಿದ್ದು ಅದಕ್ಕಾಗಿ ಅರ್ಜಿ ಹಾಕಲಾಗಿದೆ ಇದನ್ನ ನೀಡಲು ಪುರಸಭೆಯವರು ದಿನನಿತ್ಯ ಅಲೆಸುತ್ತಿದ್ದಾರೆ 2020ನೇ ಸಾಲಿನ ಈಸ್ವತ್ತು ಪಡೆಯುವ ವೇಳೆ ಬಾಕಿ ಕಂದಾಯವನ್ನು ಪಾವತಿಸಿದ್ದು ಅದರ ದಾಖಲಾತಿ ಕಳೆದು ಹೋಗಿದೆ ಈ ಕಾರಣದಿಂದಾಗಿ ಮತ್ತೊಮ್ಮೆ ಹಣ ಕಟ್ಟಿ ಎಂದು ಮುಖ್ಯಾಧಿಕಾರಿಗಳು ಹೇಳುತ್ತಿದ್ದಾರೆ ಹೀಗಿದ್ದಲ್ಲಿ ಇದರ ಉದ್ದೇಶವೇನು ಎಂದು ಪ್ರಶ್ನಿಸಿದರು ಇನ್ನು ಪುರಸಭೆಯಲ್ಲಿ ಈಸ್ವತ್ತಿಗಾಗಿ ಅಲೆಯುತ್ತಿರುವುದು ಕೇವಲ ನನ್ನೊಬ್ಬನ ಸಮಸ್ಯೆಯಲ್ಲ ಪಟ್ಟಣ ಬಹುತೇಕ ಜನರು ತಿಂಗಳುಗಟ್ಟಲೆ ಈಸ್ವತ್ತು ಪಡೆಯಲು ಅಲೆಯುತ್ತಿದ್ದಾರೆ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಪ್ರತಿಯೊಂದಕ್ಕೂ ಹಣ ನೀಡಲೇಬೇಕು ಇಲ್ಲದಿದ್ದರೆ ಕೆಲಸಗಳೇ ಆಗುವುದಿಲ್ಲ ಇದು ಆಡಳಿತ ವೈಫಲ್ಯವಾಗಿದ್ದು ಪುರಸಭೆ ಆಡಳಿತ ವರ್ಗ ಅಧಿಕಾರಿಗಳು ಹಾಗೂ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಕೈವಾಡ ಇದರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ತಿಳಿಸಿದರು ಇನ್ನು ಈ ದಿನಾಂಕದ ಈಚೆಗೆ ಬೇಕಾದಂತ ಕಂದಾಯ ರಸೀದಿ ಎಲ್ಲಾನೂ ಸಲ್ಲಿಸಲಾಗಿ ಅವರು ಅದನ್ನು ಪರಿಶೀಲನೆ ಮಾಡಿ ನಮಗೆ 15 16ನೇ ಸಾಲಿನಿಂದ ಆಚೆಗೆ ಅಂದ್ರೆ ನನಗೆ 20ನೇ ಸಾಲಿನಲ್ಲಿ ನನಗೆ ಈಸ್ವತ್ ಕೊಟ್ಟಿದ್ದಾರೆ ಅದರಿಂದ ಈಚೆಗೆ ಬೇಕಾದಂತ ಎಲ್ಲಾ ದಾಖಲಾತಿನ ನಾನು ಸಲ್ಲಿಸಿದ್ದೀನಿ ಆದಾಗ್ಯೂ ಸಹ ಇವರು ನಮಗೆ 15 16 17 18 18 19ನೇ ಸಾಲನ ಕಂದಾಯ ರಸೀದಿ ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಅದು ನನ್ನಲ್ಲಿ ಕಳೆದೋಗಿದೆ ನನಗೆ 20ನೇ ಸಾಲಿನಲ್ಲಿ ಈಸ್ವತ್ ಕೊಡಬೇಕಾದ್ರೆ ಹಳೆಯ ಕಂದಾಯ ರಸೀದಿನ ಕಂದಾಯ ಕಟ್ಟಿಸ್ಕೊಂಡು ಆ ರಸೀದಿ ನೋಡಿ ಅಪ್ಡೇಟ್ ಮಾಡಿ ಕೊಡ್ರ ಅಂತಂದ್ರು ಇದು ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಗೊತ್ತಿರೋ ಅಂತ ವಿಚಾರ ಯಾವುದೇ ಕಂದಾಯ ಕಟ್ಟಿದೇನೆ ಈಸ್ವತ್ ಕೊಡೋದಿಲ್ಲ ಅದನ್ನ ಇವರು ನಾನು ಅದನ್ನ ಮನವರಿಕೆ ಮಾಡಿ ಕೇಳಿದೆ ಮುಖ್ಯಾಧಿಕಾರಿಗಳು ನೀವು ಈಸ್ವತ್ ಅಂತಕಂತ ದಾಖಲಾತಿ ಕೊಡಬೇಕಾದ್ರೆ ಇನ್ನು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಈಸ್ವತ್ತು ನೀಡಲು ಕಚೇರಿಗೆ ಅಲಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣರದಿನೆ ಗ್ರಾಮದ ಹಲವು ಯುವಕರು ಎಂಸಿ ಸುಧಾಕರ್ ಬಣ್ಣ ಮತ್ತು ಜೆಡಿಎಸ್ ಪಕ್ಷ ತೊರೆದು ಕೋನಪಲ್ಲಿ ಸತ್ಯನಾರಾಯಣ ರೆಡ್ಡಿ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಯುವಕರನ್ನ ತಮ್ಮ ನೇತೃತ್ವದಲ್ಲಿ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ ಕೋನಪಲ್ಲಿ ಸತ್ಯನಾರಾಯಣ ರೆಡ್ಡಿ ಅವರು ಡಬಲ್ ಇಂಜಿನ್ ಸರ್ಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ರಾಜ್ಯ ಸೇರಿದಂತೆ ದೇಶದ ಯುವ ಜನತೆಗೆ ಹಲವು ಯೋಜನೆಗಳನ್ನು ರೂಪಿಸಿ ಯುವ ಜನತೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತಿದ್ದು ಚಿಂತಾಮಣಿಯಲ್ಲಿ ಹಲವು ಯುವಕರು ಪ್ರೋತ್ಸಾಹಿಗಳಾಗಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಸಂತಸವಾಗಿದೆ ಎಂದರು ನಮ್ಮ ಭಾರತೀಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಹೆಚ್ಚಿನ ಕಾರ್ಯಕ್ರಮವನ್ನು ಹಚ್ಚಿ ಆಮೇಲೆ ನನ್ನ ನಾಯಕತ್ವವನ್ನು ಇಷ್ಟಪಟ್ಟು ಚಿಂತಾಮಣಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಈ ಸಲ 23ರಲ್ಲಿ ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿಬಿಟ್ಟು ಏನು ನಮ್ಮ ಯುವಶಕ್ತಿ ಅಂತ ನಾವೇನು ಕರಿತೀವಿ ಅಂತ ಯುವಶಕ್ತಿ ಇವತ್ತು ನಮ್ಮ ಕೈ ಜೋಡಿಸ್ತಾ ಇದೆ ಬ್ರಾಹ್ಮಣ ಜಿಲ್ಲೆಯಿಂದ ರಾಜಣ್ಣ ಲೋಕೇಶು ನಾಗೇಶು ಇನ್ನೂ ಹಲವಾರು ಮುಖಂಡರು ಇವತ್ತು ನಮ್ಮ ವಿವಿಧ ಪಕ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಸೇರ್ಪಡೆ ಆಗ್ತಾ ಇದ್ದಾರೆ ಎಲ್ಲ ಯುವಶಕ್ತಿ ಇರೋದ್ರಿಂದ ನಮಗೆ ಒಂಥರ ಇದು ಹುಮ್ಮಸ್ ತರ್ತಾ ಇದೆ ಇನ್ನಷ್ಟು ನಾವು ಈ ಥರ ಯುವಶಕ್ತಿ ಸೇರೋದ್ರಿಂದ ನಮ್ಮ ಇದು ಏನು ಕ್ರಿಯಾಶೀಲತೆ ಅನ್ನೋದನ್ನು ಹುಮ್ಮಸ್ಸು ಕೊಡಿಸ್ತಾ ಇದ್ದಾರೆ ಇನ್ನೂ ಹಳ್ಳಿಗಳಲ್ಲಿ ಹೋಗಬೇಕಾಗುತ್ತೆ ಇಂಥ ಕ್ರಿಯಾಶೀಲ ಯುವಕರು ನಮ್ಮ ಜೊತೆ ಸೇರ್ಪಡೆ ಆಗ್ತಾ ಇದ್ದರೆ ನಮ್ಮ ಕ್ಷೇತ್ರದಲ್ಲಿ 23ರಲ್ಲಿ ನಾವು ಜಯಪತಾಕೆ ಹಾರಿಸೋದು ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಈ ಬೆಳವಣಿಗೆಗಳಿಂದ ಕಾಣಿಸ್ತಾ ಇದೆ ಇನ್ನು ಇದೇ ವೇಳೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದ ಯುವಕರಿಗೆ ಪಕ್ಷದ ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡು ಶುಭ ಹಾರೈಸಿ ಪಕ್ಷಕ್ಕೆ ದುಡಿಯುವಂತೆ ಕೋರಿದರು ಇನ್ನು ಈ ವೇಳೆ ನಾಗೇಶ್ ನವೀನ್ ಅಶೋಕ್ ರಾಜೇಶ್ ಮತ್ತು ಮುನಿರಾಜು ಸೇರ್ಪಡೆಯಾದರು ಈ ವೇಳೆಯಲ್ಲಿ ಹಲವು ಬಿಜೆಪಿ ಮುಖಂಡರು ಹಾಜರಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ